ಹಲೋ ನಮಸ್ತೆ ವರ್ರಥ ಅವ್ರೆ ಏನಪ್ಪ ಮತ್ ಮತ್ತೆ ಫೋನ್ ಮಾಡ್ತೀಯ ನೀನು ಇಡೋ ನಿನ್ ಬ್ಲಾಕ್ ಮಾಡ್ತೀನಿ ಅಷ್ಟೇ ನಾನು ಅವರತ್ರ ಒಂದೇ ನಿಮಿಷ ಬೇಗ ಹೇಳ್ಬಿಡು ಸಿಕ್ಕಿರ ನನ್ನ ಅದೃಷ್ಟ ಏನು ನಾನು ಇಲ್ಲಿ ಇದು ಗಾರ ಕೆಲಸ ಮಾಡ್ಸೋದು ಮನೆ ಕಟ್ಸೋದು ಅಲ್ವೋ ನಾನು ನೋಡಿದೀನಲ್ಲ ನಿನ್ನ ಸಲ ಮಾತಾಡಿದೀನಲ್ಲ ಇಲ್ಲ ಅವ್ರ ಹತ್ರ ಇದೆ ಫಸ್ಟ್ ಲೈನ್ ಸಿಕ್ಕಿರ ನನ್ಗೆ ಮೈಸೂರಿಂದ ಕಾರ್ತಿಕ್ ಅಂತ ಹ್ಮ್ ಹೇಳು ಅದೇ ಏನೇ ಮಾಡಿದ್ರು ಏನೋ ಆಯ್ತಾ ಇಲ್ಲ ಕಾರಣ ಏನೋ ಗೊತ್ತಾಯ್ತಾ ಇಲ್ಲ ಹ್ಮ್ ಆಯ್ತು ಇಡು ಫೋನ್ ಹೋಗಲ್ಲೇ ಅವರತ್ರ ಏ ಬಿಡಿ ಎಲ್ಲರಿಗೂ ಹೇಳ್ತೀರಾ ಸಜೆಶನ್ ನಮ್ಗೊಂಚ ನಿನ್ನಂತ ಅವ್ರಂದ್ರೆ ನಂಗ ಇಷ್ಟನೇ ಆಗಲ್ಲ ಅಸಹ್ಯ ಅಂತಾದ್ ಏನ್ ಮಾಡಿದೀವಿ ಅದೇ ದೇವ್ರಿಗೆ ಇಷ್ಟ ಆಗಲ್ಲ ಹಂಗೆ ಬೇಜಾರ್ ಬೇಡ್ರಿ ನೀವೆಲ್ಲಾ ದುಡ್ಡ್ ಗೋಸ್ಕರ ಗಾರೆ ಕೆಲ್ಸ ಮಾಡ್ತೀರಿ ಅದಕ್ಕೆ ನಿಮ್ಗೆ ಕಷ್ಟಗಳು ಬರುತ್ತೆ ನೀವು ಹ್ಮ್ ಗಾರೆ ಕೆಲ್ಸಕ್ಕೋಸ್ಕರ ಗಾರೆ ಕೆಲ್ಸ ಮಾಡ್ರೋ ಹ್ಮ್ ಕೆಲ್ಸದ್ ಮೇಲೆ ಶ್ರದ್ಧೆ ಇಟ್ಟು ಗಾರೆ ಕೆಲ್ಸಾ ಮಾಡ್ರೋ ಕೆಲಸದಿಂದ ಬರೋ ಇನ್ಕಮ್ ಗಿಂತ ಜಾಸ್ತಿ ಲೋನ್ ಮಾಡ್ಕೋತಿರಲ್ಲ ನೀವು ಮತ್ತೆ ಆ ಕೆಲಸಕ್ಕೆ ದ್ರೋಹ ಮಾಡ್ಬೇಕಾಗತ್ತೋ ಜೀವನ ಎಲ್ಲ ಹಿಂಗೆ ಹೋಗಿ ಮತ್ತೆ ಜ್ಯೋತಿಷ್ಯರು ಏನೋ ಮಾಡ್ತಾರೆ ಇನ್ನು ಕೇಳುತ್ತಾರೆ ಅಷ್ಟೇ ಇನ್ನಷ್ಟು ಆ ಪೂಜೆ ಈ ಪೂಜೆ ಅಂತ ಕಡೆಗೆ ನಿನ್ನ ಫ್ಯಾಮಿಲಿಗೆ ನೀನ್ ಅನ್ಯಾಯ ಮಾಡಿದ್ ನಿನ್ನ ಯಾಕೆ ಇಷ್ಟಪಡ್ಬೇಕು ನಾನು ಹೇಳು ಮತ್ತೆ ತಲೆ ತಿಂತಾರೆ ಫೋನ್ ಫೋನ್ ಮಾಡಿ ಸಾಲ ಎಷ್ಟಿದ್ಯಾ ನಿಂಗೆ ನನಗೆ ಸಾಲ ಅಂದ್ರೆ ಅದೇ ಸ್ವಲ್ಪ ಅಮ್ಮನ ಆಪರೇಷನ್ ಗೆ ಅಂತ ಮಾಡಿದ್ ಮಾತ್ರ ಇದೆ ಸ್ವಲ್ಪ ಮದುವೆ ಆಗಿದೆ ಸ್ವಲ್ಪ ಇದೆ ಅಷ್ಟೇ ಅಮ್ಮ ಅಂದ್ರೆ ಇನ್ನೊಂದು ಒಂದ್ ಲಕ್ಷ ಒಂದರೆ ಲಕ್ಷ ಸಾಲ ಇದೆ ಅಷ್ಟೇ ಬರುತ್ತಾ ಹೌದು ಇನ್ಕಮ್ ಎಷ್ಟಿದೆಯೋ ಇನ್ಕಮ್ ಒಂದು ಮೂವತ್ತು ಮೂವತ್ತೈದರ ತನಕ ಮಾಡ್ತೀನಿ ಆಯ್ತಪ್ಪ ಹ್ಮ್ ನಿನ್ನ ಮೂರ್ ತಿಂಗ್ಳು ಇನ್ಕಮ್ ಅಷ್ಟೇ ಸಾಲ ಅಮ್ಮನ ಆಪರೇಷನ್ ಗೆ ಎಷ್ಟು ಖರ್ಚಾಯಿತು ಅಮ್ಮನ ಆಪರೇಷನ್ ಗೆ ಒಂದು ಒಂದೂವರೆ ಲಕ್ಷ ತನಕ ಆಯ್ತು ಅಮ್ಮ ತೀರೋದ್ರು ಏನು ಆಪರೇಷನ್ ಅದು ಗರ್ಭಕೋಶದಲ್ಲಿ ಅಮ್ಮಂಗೆ ಆಯ್ತಾ ಇತ್ತು ಅಂದ್ರೆ ಹೊರ್ಗಡೆ ಜಾಸ್ತಿ ಆಯ್ತಾಯ್ತು ಆಯ್ತು ಅದು ತಗಿಸ್ಬೇಕು ಅಂತ ಹೇಳಿದ್ರು ಇಲ್ಲ ಪ್ರಾಬ್ಲಮ್ ಆಯ್ತು ಅಂದಿದ್ರು ಏನ್ ಮಾಡ್ತಾರ ಗೊತ್ತ ಒಂದೂವರೆ ಲಕ್ಷ ಆಯ್ತು ಹೇಳುವ ಡಾಕ್ಟರ್ ಏನಕ್ಕೆ ತಗೊಂಡ್ರಷ್ಟು ಅದೇ ಏನೋ ಅಪೆಂಡಿಕ್ಸ್ ಆಗಿದೆ ಮತ್ತೆ ಇದಾಗಿದೆ ಏನೇನೋ ಅಪೆಂಡಿಕ್ಸ್ ಆಗಿದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಹದಿನೆಂಟು ಸಾವಿರ ಅಂತ ಇಟ್ಕೋ ಅದೇನೋ ಒಂದು ಒಂದ್ ದಿವಸದ ಆಪರೇಷನ್ ಅದು ಕಡಿಮೆಗೆ ಬಡವರು ಅಂತ ಕಡಿಮೆ ಮಾಡಿದ್ರು ಐದ್ ಸಾವಿರದಲ್ಲಿ ಮಾಡೋ ಆಪರೇಷನ್ ಓಕೆ ಅನೆಸ್ತಿಶಿ ಇಷ್ಟಕ್ ಕೊಟ್ಟು ಆ ಎಲ್ಲಾರ್ಗು ಹತ್ತ ಸಾವಿರ ಕೊಟ್ಟರು ಮೂವತ್ ಸಾವಿರ ಆಯ್ತು ಅಂತ ಇಟ್ಕೊ ಒಂದೂವರೆ ಲಕ್ಷ ಏನಕ್ಕಾಯ್ತು ಅದು ಅಮ್ಮಂಗೆ ಬ್ಲಡ್ ಇಲ್ಲ ಅನ್ಬಿಟ್ಟು ಅದ್ ಮಂತ್ ಮಂತ್ಲಿ ಬ್ಲಡ್ ಒಂದು ಬಾಟಲ್ ಫ್ರೀ ಬ್ಲಡ್ ಡೊನೇಷನ್ಸ್ ಇದೆಯೋ ಅವ್ರ ಹತ್ರ ಫ್ರೀ ಆಗಿ ಬ್ಲಡ್ ತಗೋಬಹುದಲ್ಲೋ ಹ ಅಮ್ಮಂಗ್ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ರು ಅವ್ರ ಹತ್ರವ್ರೆ ಅಂದ್ರೆ ಅದು ಏನೋ ಬ್ಲಡ್ ಬಾಡಿ ಅದೇ ಮಾಮೂಲಿ ಇವಾಗ ಬ್ಲಡ್ ಹಾಕಕ್ ಆಗಲ್ಲ ಅವ್ರಿಗೆ ಅಂದ್ಬಿಟ್ಟು ಮಾಮೂಲಿ ಇಂಗ್ಲೀಷ್ ಮೆಡಿಸನ್ ಬಾಡಿಲೇ ಇಂಪ್ರೂವ್ ಆಗ್ಬೇಕು ಅವ್ರಿಗೆ ಬರ್ಬೇಡ್ರ ದಯವಿಟ್ಟು ನನಗೆ ಸಾಕಾಗಿದೆ ನಿಮ್ಗಳ ಹತ್ರ ಮೊದಲನೇದಾಗಿ ನೀವ್ ಗೊತ್ತಾ ಎಲ್ಲ ಅಲೋಪತಿ ಹತ್ರ ಹೋಗಿ ದುಡ್ಡು ಮತ್ತೆ ವಾಸಿ ಎರಡು ಆಗದೆ ಇದ್ದಾಗ ದುಡ್ಡು ಖಾಲಿಯಾಗಿ ವಾಸಿ ಆಗದೆ ಇದ್ದಾಗ ಅವಾಗ ಅವ್ರೆಲ್ಲಾ ಕೈ ಎತ್ತ ಬಿಟ್ಟಾಗ ಮತ್ತೆ ಆಯುರ್ವೇದ ಹತ್ರ ಹೋಗ್ತೀರಿ ನೀವು ಮೊದಲೇ ಆಯುರ್ವೇದ ಅಥವಾ ಹೋಮಿಯೋಪತಿ ಡಾಕ್ಟರ್ ಎಲ್ಲಾ ಕಡೆ ಇದ್ದಾರೆ ಅವ್ರು ಹೋಮಿಯೋಪತಿ ಅವರಂತೂ ಸರ್ಜರಿ ಮಾಡೋದಿಲ್ಲ ಅವ್ರು ಹೊರಗಡೆಯಿಂದಾನೇ ಕ್ಯೂರ್ ಮಾಡ್ತಾರೆ ಆಯುರ್ವೇದದಲ್ಲಿ ಏನು ಕಡಿಮೆ ಇಲ್ಲ ಕೊನೆಗೆ ಹೋಗೋದ್ ನೀವು ಅವ್ರ ಹತ್ರ ಬಿಗಿನಿಂಗ್ ಇಂದ ಬೆಂಗಳೂರಲ್ಲಿ ಫ್ಯಾಮಿಲಿ ಫ್ಯಾಮಿಲಿಗಳೇ ಹೋಮಿಯೋಪತಿಯಿಂದ ಸೇಫ್ ಆಗಿರೋರು ಇದಾರೆ ಯಾವ ಸರ್ಜರಿ ಇಲ್ಲ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಸರ್ಜರಿ ಅಷ್ಟೇ ಬರೀ ಔಷಧಿಗಳಲ್ಲಿ ಡಾಕ್ಟರ್ ನಮ್ಮ ಮನೆ ಮೆಂಬರ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೋಮಿಯೋಪತಿನ ಮನೆ ಮದ್ವೆಗಳಿಗೂ ಅವ್ರು ಬರ್ಬೇಕು ಫಂಕ್ಷನ್ಸ್ಗೂ ಅವರು ಬರ್ಬೇಕು ಇವರು ಅವ್ರ ಬಗ್ಗೆ ಒಂದು ಅನುಬಂಧ ಏರ್ಪಡಾಗಿತ್ತು ಯಾಕಂದ್ರೆ ಅವ್ರ ಫೀಸ್ ಎಲ್ಲ ನೂರು ರೂಪಾಯಿ ಐವತ್ ರೂಪಾಯಿ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ ಅಷ್ಟರಲ್ಲೇ ಕ್ಯೂರ್ ಮಾಡ್ಬಿಡ್ತಾರೆ ಎಲ್ಲಾ ಪ್ರಾಬ್ಲಮ್ಸ್ ಹೋಗ್ಲಿ ನಾನು ಅಲೋಪತಿನ ಅವಮಾನ ಮಾಡ್ತಿಲ್ಲ ಬಟ್ ಈ ರೀತಿ ಈ ರೀತಿ ಒಬ್ಬ ಬಡವ ಸಾಲ ಮಾಡುವಷ್ಟು ಲೆವೆಲ್ಗೆ ತಗೊಂಡೋಗೋದು ಈ ಬದುಕಿ ಏನ್ ಮಾಡ ಒಬ್ಬ ಮನುಷ್ಯನ ನೀನು ಒಂದು ಕೋಟಿ ಕೊಟ್ಟು ಬದುಕಸ್ತೀಯ ಅಂತ ಇಟ್ಕೋ ಅವನು ಜೀವಮಾನ ದುಡಿದ್ರು ಒಂದ್ ಕೋಟಿ ಸಂಪಾದನೆ ಮಾಡಕಾಗಲ್ಲ ಅಂತವನ್ನ ಬದುಕಿ ಬದುಕಿ ಕೊಂದ್ ಕೊಂದಂಗಲ್ಲೇನೋ ಇದೆಲ್ಲ ನಿಜ ಈ ಕ್ರೌರ್ಯ ಇದಿಲ್ಲ ಅಲೋಪತಿಗೆ ನಾನು ಸಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಆದ್ರೆ ಅಲೋಪತಿಯ ಹೆಸರಲ್ಲಿ ಇಷ್ಟೆಲ್ಲ ಅನಾಚಾರ ಮಾಡ್ತಾ ಇರೋದು ಕೆಲವರು ಅವ್ರ ಹಂಗ ಮಾಡದ ಕಾರಣ ನೀವು ಯಾಕಂದ್ರೆ ನೀವು ಫಸ್ಟ್ ಜ್ಞಾಪಕ ಬರೋದೇ ನಿಮ್ಗೆ ಅಲೋಪತಿ ಅಲೋಪತಿ ಯಾವಾಗ ಜ್ಞಾಪಕ ಬರ್ಬೇಕು ಅಂದ್ರೆ ಸರ್ಜರಿ ಟೈಮ್ ಅಲ್ಲಿ ನಿಮ್ಗೆ ಜ್ಞಾಪಕ ಬರ್ಬೇಕು ಹ್ಮ್ ಡಾಕ್ಟರ್ ಗಳು ಯಾರೋ ಡಾಕ್ಟರ್ ಸಿಗ್ತಾರೆ ಏನ್ ಮಾಡ್ತಾ ಇರಿ ಆಯುರ್ವೇದ ಯುನಾನಿ ಅಥವಾ ಪಾರಂಪರಿಕ ಅವ್ರನ್ನ ಅಲ್ಲೇ ತುಚ್ವಾಗಿ ನೋಡಕ್ ಶುರು ಮಾಡ್ತೀರಿ ನೀವು ಓ ಬಿ ಬಿ ಎಸ್ ಅಮಸ್ತೆ ಸಾರ್ ಅಂತೀರಿ ಏ ಎಂ ಪಿ ಕಣ ಏ ಇವ್ನು ಇದು ಗೌರವನೇ ಇಲ್ಲ ನಿಮ್ಗೆ ಬೇರೆಯವ್ರ ಬಗ್ಗೆ ನಿಮಗೆ ಯಾರು ಕಿತ್ತು ತಿಂತಾರೋ ಅವ್ರ ಬಗ್ಗೆನೆ ಗೌರವ ಹಾವು ಅಂದ್ರೆ ಭಯ ಬೀಳ್ತೀರಿ ಹುಲಿ ಅಂದ್ರೆ ಭಯ ಬೀಳ್ತೀರಿ ಕುರಿ ಅಂದ್ರೆ ಬಲಿ ಆಗ್ತೀರಿ ನಿಮ್ಮಂತ ನಾನು ಯಾಕೆ ಗೌರವ ಕೊಡ್ಬೇಕು ಎಲ್ಲ ಮುಗಿದ ಮೇಲೆ ಆಹೋರ ಹತ್ರ ಹತ್ರ ಬರೋದು ಮತ್ತೆ ಹತ್ತಿರದಲ್ಲಿರೋ ಆಯುರ್ವೇದ ಹತ್ರ ಬರೋದು ಅಮ್ಮನ್ಗೆ ಎಷ್ಟು ಹಿಂಸೆ ಆಗಿರುತ್ತೆ ಸರ್ಜರಿ ಮೇಲೆ ಸರ್ಜರಿ ಹೌದು ನಿಜ ಏನು ಯೂಸ್ ಇಲ್ವಂತೆ ಅಪೆಂಡಿಸೈಟಿಸ್ ಏನು ಯೂಸ್ ಇಲ್ವಂತೆ ಅದು ಅಪೆಂಡಿಕ್ಸ್ ಅಂತ ಒಂದಿರುತ್ತಲ್ಲ ಅದು ಆ ಕೊನೆ ಯೂಸ್ಲೆಸ್ ಅಂತೆ ಅಲೋಪತಿ ಹೇಳುತ್ತೆ ದೇವ್ರಿಗೆ ತಲೆ ಕೆಟ್ಟಿದ್ಯಾ ಯೂಸ್ಲೆಸ್ ಮಾಡೋದಕ್ಕೆ ಎಷ್ಟೋ ವಿಚಾರಗಳು ಎಷ್ಟೋ ವಿಚಾರಗಳು ಕಾರಣ ಇಲ್ಲದೆ ಇರೋದಿಲ್ಲ ದೇಹದಲ್ಲಿ ಪ್ರತಿಯೊಂದು ಭಾಗನೂ ಕಾರಣ ಇರತ್ತೆ ಹ್ಮ್ ಕೋತಿಗೆ ಬಾಲ ಯೂಸ್ ಇಲ್ಲ ಅಂತ ಕಟ್ ಮಾಡುದಿನ ಏನೋ ಯೂಸ್ ಬಾಲ ಕಟ್ ಮಾಡ್ಬಿಡ್ಬೋದಲ್ಲ ಕೋತಿಗೆ ಹಸುಗಳಿಗೆ ಏನಕ್ಕೆ ಬಾಲ ಇಡ್ತಾರೆ ಹೇಳು ಅದರಿಂದ ಏನ್ ಪ್ರಯೋಜನ ಹೇಳು ಕೋಳಿ ರೈತರು ಇರೋ ಬುದ್ಧಿ ಡಾಕ್ಟರ್ಗಳಿಗಿಲ್ಲ ಕೊಂಬುಗಳು ಎತ್ತುಗಳಿಗೆ ಕೊಂಬುಗಳು ಅದು ಹಾಯುತ್ತಲ್ವಾ ಎಷ್ಟೋ ಜನಗಳಿಗೆ ಪ್ರಾಣ ಹೋಗಿದೆ ಕೊಂಬು ಕಟ್ ಮಾಡಲ್ಲ ಅವ್ರು ಆದ್ರೆ ಈ ಮಾಡರ್ನ್ ಸೈನ್ಸ್ ಅವರು ಕೊಂಬೆ ಇಲ್ಲದಂತಹ ಸೀಮೆ ಹಸುನ್ ಉತ್ಪತ್ತಿ ಮಾಡ್ಬಿಟ್ರು ಕೊಂಬೆ ಬರಬಾರ್ದು ಜೀನ್ಸ್ ತೆಗೆದ್ಬಿಟ್ರ ಅದ್ರೊಳಗಿಂದ ಕಡೆಗಾದ್ರ ಹಾಲು ಕೊಂಬಿರೋದ್ರ ಹಾಲು ಕೊಂಬು ಇರೋದ್ರ ಹಾಲು ಪರೀಕ್ಷೆ ಮಾಡಿದಾಗ ಇದರಲ್ಲಿ ಕೊಂಬು ಇಲ್ಲದೆ ಅದರ ಹಾಲಲ್ಲಿ ಸಾರಾನೇ ಇರ್ಲಿಲ್ಲ ಕೊಂಬಿ ಇಲ್ಲದೆ ಇರೋ ಎತ್ತು ನೇಗಿಲುಣಕ ಯೂಸ್ ಆಗಲ್ಲ ಇವಾಗ ಅದನ್ನ ಚಿಕ್ಕ ವಯಸ್ಸಲ್ಲೇ ಕೊಟ್ಬಿಡೋದು ಹಿಂಸೆ ಅಂತ ಯಾಕೋ ಸೈನ್ಸ್ ದೇವರ ಸೃಷ್ಟಿಯಲ್ಲೇ ಕೈ ಆಡಿಸ್ತಾ ಇದೆ ಬೀಜ ಇಲ್ದೇ ಇರೋ ದ್ರಾಕ್ಷಿನ ಸೃಷ್ಟಿ ಮಾಡಿದ್ರು ಸೀಡ್ಲೆಸ್ ಅಂತ ಅದನ್ ತಿಂದವರು ಸೀಡ್ಲೆಸ್ ಲೆಸ್ ಆಗ್ತಾರಲೇನೋ ಅದಕ್ಕೆ ಯಾರಿಗೂ ಮಕ್ಕಳಾಗ್ತಿಲ್ಲ ಪ್ರತಿ ಐದು ಕಪ್ಪಲಲ್ಲಿ ಮೂರ್ ಜನಕ್ಕೆ ಮಕ್ಕಳಾಗ್ತಿಲ್ಲ ಆ ಮಕ್ಕಳಿಗೋಸ್ಕರ ಎಲ್ಲಿ ನೋಡಿದ್ರು ಐ ವಿ ಎಫ್ ಸೆಂಟರ್ಸ್ ಯಾಕೆ ಮಕ್ಳಾಗ್ತಿಲ್ಲ ಅಂದ್ರೆ ಸ್ಪರ್ಮ್ ರೇಟ್ ಇಲ್ಲ ಅಂತ ಜೀವನದಲ್ಲಿ ಬೀಜ ಇರೋ ಹಣ್ಣು ತಿಂದ್ರೆ ಅಲ್ಲ ಬರೋದು ತಿನ್ನೋಕ್ ಮಾತ್ರ ಬೀಜ ಇಲ್ಲದಿರೋ ಹಣ್ಣು ಬೇಕು ತನಗಬೇಕು ಅಂದ್ರೆ ಇವಾಗ ಅವರ ಅವರೇ ನಾನು ಇದು ಎಷ್ಟೇ ಮಾಡಿದ್ರು ಕೈಗೆ ಹತ್ತಲ್ಲ ಮತ್ತೆ ಕಾಲ್ ಬರ್ದಾಗ್ತೀನಿ ಎಲ್ಲ ಹೇಳದ್ಮೇಲೆ ಮದುವೆ ಹೊತ್ತಲ್ಲ ಹೊತ್ತಲ್ಲ ನೀನ್ ಏನ ನೀನು ಯಾವುದೇ ಕಾಯಕ ಮೊನ್ನ ಕಸ ವ್ಯಕ್ತಿ ಫೋನ್ ನಂಗ್ ತುಂಬಾ ಆಶ್ಚರ್ಯ ಆಗಿದ್ದು ಮನೆ ಕಟ್ಬೇಕು ಸಾರ್ ಅಂದ ಏಯ್ ಹೆಂಗೋ ಕಟ್ತೀಯಾ ಸಾಲ ಮಾಡ್ಬಿಡ ಅಂತ ಬೈದೆ ದೇವರಣೆಗೂ ಸಾಲ ಇಲ್ಲ ಸಾರ್ ಏನ್ ತಮಾಷೆ ಮಾಡ್ಬಿಡ ನೀನು ಕಸ ಗುಡಿಸ್ತೀನಿ ಅಂತ ಹೇಳ್ತೀಯಲ್ಲಪ್ಪಾ ಹೆಂಗಪ್ಪ ನೀನು ಸಾಲ ಮಾಡದೆ ಮನೆ ಕಟ್ತೀಯಾ ಈ ಕಾಲದಲ್ಲಿ

ತಿಂಗಳಿಗೆ ಮೂವತ್ತೈದು ಸಾವಿರ ಸಂಬಳ ಅವನಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಇರ್ಬೇಕು ಅದ್ರ ಹತ್ತೊಂಬತ್ತು ಸಾವಿರ ಕೈಗ್ ಬರೋದಿಷ್ಟು ನೀನು ಅವ್ರ ಕಾಲ್ ಕೆಳಗೆ ತೂರು ಅವ್ರ ಕಾಲ್ ಕೆಳಗೆ ನೀನು ನನ್ ಪ್ರಾಣಿ ಯಾಕೋ ತಿಂತೀರಿ ಇಂತ ಬದುಕೇನೋ ಬದುಕು ಇವಾಗ ಕೋಪ ಬರ್ತಾ ಇದೆ ನನಗೆ ಅಂದ್ರೆ ತಾಳದ ವಿಚಾರ ಹೇಳಿದ್ರೆ ಫಸ್ಟ್ ತಾಯಿ ವಿಚಾರ ಹೇಳಿದೆ ನೀನು ಹೌದು ನಿಜ ಕರುಣೆ ಬರ್ಬೇಕು ನಿನ್ಗೆ ಇನ್ನೊಬ್ಬರಿಗೆ ನಾನು ಇದಕ್ಕೋಸ್ಕರ ಸಾಲ ಎರಡನೇ ಸಾಲ ಏನಕ್ಕೋ ಮಾಡ್ದೆ ಎರಡನೇದು ಇವಾಗ ಮದ್ವೆ ಆಯ್ತು ಏನಕ್ಕಪ್ಪ ಮದ್ವೆ ಸಾಲ ಹೇಳ ಇಲ್ಲ ಅಂದ್ರೆ ನಾನು ಗ್ರಾಂಡ್ ಆಗಿ ಏನ್ ಮಾಡ್ಕೊಂಡ್ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡ್ ಸಿಂಪಲ್ ಆಗಿ ಏನಕ್ಕೋ ಮದ್ವೆ ಸಾಲ ಹೇಳು ಅದೇ ಮಾಮೂಲಿ ಬಟ್ಟೆ ಬರಿ ಏನಕ್ಕೆ ಬಟ್ಟೆ ಬರಿ ಅದು ಹುಡುಗಿ ಮನೆ ಕೊಡ್ತೇ ದುಡ್ಡು ಇಲ್ದೆ ಇದ್ದಾಗ ಯಾಕೆ ಶೋಕಿ ದುಡ್ಡು ಇಲ್ದೆ ಇದ್ದಾಗ ಸಾಲ ಮಾಡಿ ಬಟ್ಟೆ ಹಾಕೊಂಡು ಮದ್ವೆ ಆಗೋ ನೀನು ಇನ್ನ ಮಗು ಬಗ್ಗೆ ಏನ್ ಮಾಡ್ತೀಯ ಅದ್ರ ಬದಲು ನೀನು ಹುಡುಗಿನ್ ಕೇಳ್ಬೇಕು ನನ್ನ ಹತ್ರ ಹಣ ಇಲ್ಲ ನಿನ್ ಮದ್ವೆ ಆಗ್ತಾ ಇದೀಯಾ ನಾನ್ ಸಾಲ ಮಾಡ್ತಾ ಇದೀನಿ ಅಂತ ಹೇಳಿದ್ಯಾ ಹುಡುಗಿಗೆ ಇಲ್ಲ ಮದ್ವೆಗೆ ನನ್ನತ್ರ ಸ್ವಲ್ಪ ಕೂಡಿ ಇಟ್ಟಿದೆ ನಾನು ಆಯ್ತಪ್ಪ ಸಾಲ ಯಾಕೆ ಮಾಡ್ದೆ ನನ್ನ ಹತ್ರ ಇಷ್ಟೇ ಹಣ ಇರೋದು ಹರ್ಷಿಣದ ಕೊಂಬು ಕಟ್ಟಿದ್ರು ಮದ್ವೆ ಆಗತ್ತೋ ಹೌದೌದು ಸಾಲ ಮಾಡಿ ಮದ್ವೆ ಮಾಡುದು ತುಂಬಾ ನಿಜವಾಗ್ಲೂ ಅದು ತಪ್ಪು ಕಣ ಹೋಗ್ಲಿ ಬಿಡಪ್ಪ ನಿಮ್ಮ ಹತ್ರ ನಾನು ಏನಂತ ಹೇಳಿ ಇವಾಗ ಕೆಲ್ಸಕ್ಕೋಸ್ಕರ ಬದುಕು ಕೆಲ್ಸನ ಯಾವ ಕೆಲ್ಸ ಸಿಕ್ಕಿದ್ರು ಶ್ರದ್ಧೆಯಿಂದ ಮಾಡು ಕಡಿಮೆ ಕೊಟ್ರೆ ಇದು ಆಗಲ್ಲ ಅಂತ ಹೇಳು ಜಾಸ್ತಿ ಕೊಟ್ರೆ ಬೇಡ ಅಂತೇಳು ನಿನ್ ಕೆಲ್ಸಕ್ಕೆ ಎಷ್ಟ್ ಬೇಕೋ ಅಷ್ಟ್ ಸಿಕ್ಕಿದ್ರೆ ಹೋಗ್ತಾ ಇರು ಆಮೇಲೆ ನೋಡು ನಿನ್ ಮತ್ತೆ ದುಡ್ಡು ತಿಂಗಳಿಗೆ ಎಪ್ಪತ್ ಸಾವಿರ ಸಂಭಾಳನೆ ಶುರು ಆಗತ್ತೆ ನಾನೇನ್ ದೇವ್ರೇನ ಅಷ್ಟು ಬೇಡ ಅನ್ನೋದಕ್ಕೆ ಏನ್ ಬೇಕು ಅಂದ್ರು ಏನ್ ಬೇಡ ಅಂದ್ರು ದುಃಖ ಬರ್ತಿ ಜಗತ್ತಲ್ಲಿ ಹ್ಮ್ ಕಾಫಿ ಕೊಟ್ರೆ ಬೇಡ ಅಂತಾರೆ ಟೀ ಕೊಟ್ರೆ ಟೀ ಇದ್ರೆ ಬೇಕು ಅಂತಾರೆ ಏನ್ ಕೊಟ್ರೆ ಅದು ಕುಡಿದಿದ್ರೆ ಈ ದುರ್ಗತಿ ಬರ್ತಿತ್ತೇನೋ ಎಪ್ಪತ್ ಸಾವಿರ ಕೊಟ್ರೆ ಬೇಡವಂತೆ ಹತ್ ಸಾವಿರ ಕೊಟ್ರೆ ಬೇಡವಂತೆ ಮೂವತ್ ಸಾವಿರ ಕೊಟ್ರೆ ಸಾಲ ತೀರಲ್ವಂತೆ ಅಬ್ಬಾಬ್ ಇಂತ ಏಯ್ ಇನ್ನು ಐದು ನಿಮಿಷದಲ್ಲಿ ನಿನ್ ಕ್ಯಾರೆಕ್ಟರ್ಸ್ ಎಲ್ಲ ಆಚೆ ಬರ್ತಾ ಇದೆ ಯಾಕಪ್ಪ ನಿನ್ಗೆ ಬೇಡ ಅನ್ನೋದು ಏನಾಗಿತ್ತು ಕಷ್ಟಪಟ್ಟು ಎಪ್ಪತ್ ಸಾವಿರ ದುಡಿಯೋದಾದ್ರೆ ಬೇಡ ಅಂತ ದುರಹಂಕಾರ ಏನೋ ನಿನ್ಗೆ ಅಲ್ವ ಅತಿ ಆಸೆ ಎಲ್ಲೋಯ್ತು ನಿನಗೆ ಕಷ್ಟಪಟ್ಟು ದುಡಿದು ಒಂದು ಲಕ್ಷ ಸಿಕ್ಕಿದ್ರು ಹತ್ತು ಲಕ್ಷ ಸಿಕ್ಕಿದ್ರು ಅತಿ ಆಸೆ ಏನಕ್ಕೆ ಅತಿ ಆಸೆ ಏಯ್ ನಿಜ್ವಾಲ ನೀನ್ ಎದುರುಗಡೆ ಇದ್ರೆ ಒಂದು ಬಿಡ್ತಿದ್ದೆ ನಾನು ಏನ್ ಹೇಳ್ತಾರ ಅರ್ಥ ಮಾಡ್ಕೋ ಅತಿ ಆಸೆ ಅಂದ್ರೆ ಏನ್ ಗೊತ್ತಾ ದುಡಿಯದೆ ಒಂದ್ ರೂಪಾಯಿ ಬಯಸಿದ್ರು ಅತಿ ಆಸೆ ದುಡಿದು ಕೋಟಿ ರೂಪಾಯಿ ಬಂದ್ರು ತಪ್ಪಿಲ್ಲ ಹ್ಮ್ ಆ ಗೊತ್ತಾಯ್ತು ದುರಂಕಾರಿ ಹಿಡಫನ ಇದು ಆಗ್ತೇ ಇರೋ ಗೊತ್ತಾಗುತ್ತೆ ಜನಕ್ಕೆ ನಿಂತರ ಕ್ಯಾರೆಕ್ಟರ್ಸ್ ಗೆ ಏನೋ ದುಡಿತದಿಂದ ಎಪ್ಪತ್ ಸಾವಿರ ಸಿಗತ್ತೆ ಅಂದ್ರೆ ಬೇಡ ಬೇಡ ಹೋಗಲೇ ಸಾಲದಲ್ಲೇ ಇರು ನೀನು ಒಳ್ಳೇದ್ ನಿನಗೆ ಅಂಗಲ ಅವರತ್ರ ಅವರೇ ಏ ಇರ ಸಾಲದಲ್ಲಿ ಮತ್ತೆ ಅಂಗಲ ಅಂತೀಯಾ ನೀನು ಆ ಅಲ್ಲ ನಾನು ಮಾತ್ರ ಮಾತಾಡಕ್ಕೆ ಇಷ್ಟ ಆಗಲ್ಲ ನನಗೆ ದುಡ್ದು ಎಪ್ಪತ್ ಸಾವಿರ ಸಿಗುತ್ತೆ ಅಂದ್ರೆ ಏನೋ ದೊಡ್ಡ ವೈರಾಗಿ ಸಾಂತ್ವನ ತರ ಮಾತಾಡ್ತೀಯ ನೀನು ಸಲ ಹೆಂಗೋ ತರಿಸಿಯ ನೀನು ಹಿಡು ಫೋನು ಹಾಕ್ಲಾ ನನ್ನ ಇದಾರೆ ಕೆಲಸ ಮಾಡೋರು ಅವ್ರಿಗೂ ಗೊತ್ತಾಗ್ಲಿ ಆಯ್ತು ಇಡು ಹ್ಮ್ ಹಾಗಾದ್ರೆ ಇವಾಗ ಏನ್ ಮಾಡೋದು ಅಂತೀರಾ ಎಷ್ಟು ಬಂದ್ರೆ ದೇವ್ರ ತಗೊಂಡು ಕಷ್ಟಪಟ್ಟು ದುಡಿಯೋದ್ರಿಂದ ಎಷ್ಟು ಬಂದ್ರು ಕೋಟಿ ಬಂದ್ರು ತಗೋ ಆಯ್ತು ಸರಿ ಪಡದೆ ಒಂದ್ ರೂಪಾಯಿ ಕೊಟ್ಟರು ಅವ್ರಿಗೆ ವಾಪಸ್ ಕೊಟ್ಬಿಡು ಆಯ್ತು ನಿನ್ ಸಾಲ ಎಲ್ಲ ಹತ್ತಿರುತ್ತೆ ಮತ್ತೆ ಜೀವಮಾನ್ ಅಲ್ಲಿ ಸಾಲ ಮಾಡ್ಬೇಡ ನೀನೇ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಡಾಕ್ಟರ್ ನಿನ್ಗೆ ಒಂದ್ ಕೋಟಿ ರೂಪಾಯಿ ಬಿಲ್ ಆಗತ್ತೆ ಅಂದ್ರೆ ಸರ್ ನನ್ನ ಹೆಣ್ಣನ ದಾನ ಮಾಡ್ಬಿಡಿ ಸರ್ ಯಾಕೆ ಸರ್ ಅಂತ ಬದುಕು ನನ್ಗೆ ನೀವೇ ಅರ್ಧ ಮಾರ್ಕೊಂಡ್ಬಿಡಿ ಸರ್ ಅಂತ ಹೇಳಿ ಅರ್ಥ ಬಿಲ್ದೆ ನಿಮ್ ವೀಕ್ನೆಸ್ ಗಳು ತಗೊಂಡು ಆಟ ಆಡಕ್ ಬಿಡ್ತಾ ಇದೀರಿ ಜನಕ್ಕೆ ನೀವು ಇಲ್ಲ ಹ್ಮ್ ಸರಿ ಅವರ ಹತ್ರ